ತಮ್ಮಿಗೆ ಸರ್ ಇಲ್ಲ ಅವರು ಮೆಕ್ಯಾನಿಕ್ ಬಗ್ಗೆ ವರ್ಕ್ಶಾಪ್ ಬಗ್ಗೆ ಮಾತಾಡಿದ್ದಾರೆ, ಅವರು ಪಂಚರ್ ಅಂಗಡಿ ಬಗ್ಗೆ ಮಾತಾಡಿದ್ದಾರೆ. ಪಂಚರ್ ಅಂಗಡಿ ಆದ್ರೂ ಎಲ್ಲೇ ಹೋಗ್ಬೇಕು ಸರ್, ಅವರು ಸಡನ್ ಅಂತ ಪಂಚರ್ ಆದರೆ ಕಾರನ್ನೇ ನೆಚ್ಕೊಂಡು ಹೋಗೋಕ್ಕಾಗಲ್ಲ. ಪಂಚರ್ ಹಾಕೋರೇ ಬಂದು ಪಂಚರ್ ಹಾಕ್ಬೇಕು, ಗಾಡಿ ಕೆಟ್ಟೋದ್ರು ಗಾಡಿ ರಿಪೇರಿ ಮಾಡೋರೇ ಬಂದು ರಿಪೇರಿ ಮಾಡ್ಬೇಕು. ಸೊ ಒಂದು ಮೆಕ್ಯಾನಿಕ್ ಬಗ್ಗೆ ಅವರು ಈ ಥರ ಒಂದು ಸ್ಟೇಟ್ಮೆಂಟ್ ಒಂದು ಬಹಿರಂಗದಲ್ಲಿ ಕೊಟ್ಟಿರೋದ್ರಿಂದ ನಮಗೆ ತುಂಬ ಇದು ಒಂಥರ ನೋವಾಗಿದೆ. ಕ್ಷಮೆ ಕೇಳಿಲ್ಲ ಅಂದರೆ ಮುಂದಿನ ನಡೆಯೇ ಸರ್, ಕ್ಷಮೆ ಕೇಳ್ತಾರೆ ಅನ್ನೋದು ನಮ್ದೊಂದು ಭರವಸೆ ಇದೆ. ಕ್ಷಮೆ ಕೇಳಿಲ್ಲ ಅಂದರೆ ನಾವು ಒಂದು ಪ್ರತಿಭಟನೆ ಮಾಡ್ತೀವಿ. ರಾಜ್ಯಾದ್ಯಂತ ಸರ್, ನಮ್ಮದು ರಾಜ್ಯದಂತ ಕರ್ನಾಟಕ ರಾಜ್ಯದಂತಲೂ ಇದೆ, ನಮ್ಮ ಸಂಘಟನೆ ತುಂಬ ಇದೆ, 4-5 ಲಕ್ಷ ಜನ ಮೆಂಬರ್ಸು ಇದ್ದಾರೆ. ಪ್ರತಿಭಟನೆ ಮಾಡ್ತಾರೆ, ಏನು ಮಾಡ್ತೀರಾ ಸರ್? ಒಂದು ಪ್ರತಿಭಟನೆ ಮಾಡ್ತೀವಿ ಸರ್. ಕನೆಕ್ಟ್ ಜಗದೀಶ್ ಇಲ್ಲ, ಮತ್ತು ಎಫೆಕ್ಟ್ಗಳಿದ್ದಾರೆ, ಮತ್ತು ನಾವಿಲ್ಲ ಅಂದರೆ ಅವರು ಇನ್ನು ವ್ಯಾಪಾರಗಳು ಇರಲ್ಲ ಅಂತ ಹೇಳಿ ಒಂದು ವೈರಸ್ ಸಭೆಯಲ್ಲಿ ಈ ಥರ ಸಮಾಜ ಶಕ್ತಿಗಳಿಂದ ಮಾತಾಡಿದ್ದಾರೆ. ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ, ಮುನಿಸ್ವಾಮಿ ಅವರೇ, ನಾವೇನು ಯಾರ ಹತ್ರ ಹೋಗಿ ಶಿಕ್ಷೆ ಬೇಡ್ತಾ ಇಲ್ಲ, ನಾವು ಸ್ವಾವಲಂಬಿಯಾಗಿ ಕೆಲಸ ಮಾಡ್ತಾಯಿದ್ದೀವಿ. ನಾವು ನಮ್ಮ ತಂದೆ ತಾಯಿ ಸಾಕುವಷ್ಟು ಶಕ್ತಿಯುತವಾದಂಥ ನಾವು ಸಂಪಾದನೆಯನ್ನು ನಾವು ಮಾಡ್ತಾಯಿದ್ದೀವಿ. ನಾವು ಯಾವುದೇ ರೀತಿ ನಿಮ್ಮ ಹತ್ರ ಬಂದು ಯಾವತ್ತೂ ಭಿಕ್ಷೆ ಬೇಡಿಲ್ಲ, ಮತ್ತು ನಿಮ್ಮ ಈ ಮಾತನ್ನ ವಾಪಸ್ ತೊಗೊಬೇಕು, ಮತ್ತು ತೊಗೊಂಡು ನೀವು ಕ್ಷಮಾಪಣೆ ಕೇಳಬೇಕು. ನೀವೇನಾದರೂ ಕ್ಷಮಾಪಣೆ ಕೇಳಿದ್ರೆ ನಮ್ಮದು ಇಡೀ ರಾಜ್ಯದಲ್ಲಿ 4 ಲಕ್ಷಕ್ಕೆ ಹೆಚ್ಚು ಜನ ಮೆಕ್ಯಾನಿಕ್ಗಳಿದ್ದಾರೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ನಿಮ್ಮ ಪ್ರಕೃತಿ ದಾಹ ಮಾಡಿ ನಾವು ನಿಮ್ಮ ಒಂದು ಕ್ಷಮಾಪಣೆ ಕೇಳೋರ್ಗೂ ನಾವು ಬಿಡಲ್ಲ. ನೀವೇನಾದರೂ ಅದು ಮೀರಿ ಮಾಡದಿದ್ದ ಪಕ್ಷದಲ್ಲಿ ನಾವು ನಮ್ಮ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿಯವರು ತಲುಪೋವರೆಗೂ ಕೂಡ ನಾವು ಈ ಹೋರಾಟವನ್ನು ಮಾಡಿ ನಿಮ್ಮ ಮುಂದಿನ ದಿನಗಳಲ್ಲಿ ಸಂಸದ ಸ್ಥಾನಕ್ಕೆ ಟಿಕೆಟ್ ಸಿಗದಂತೆ ಹೋರಾಟ ಮಾಡ್ತೀವಿ ಸರ್. ನಮ್ಮ ಪ್ರಧಾನಮಂತ್ರಿ ಅದೇ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಸಮ್ಮುಖ ಕೂಡ ತಲುಪಿ ನಿಮ್ಮ ಈ ಏನು ಸಂಸದನ ಟಿಕೆಟ್ ಕಷ್ಟಕ್ಕೆ ನಾವು ಪ್ರತಿ ದಹನ ಮಾಡ್ತೀನಿ.